ದರ್ಜಿಗರ ಬೀದಿಯಲ್ಲಿ ಸುಮಾರು 10 ಲಕ್ಷ ರೂಪಾಯಿಯ ಎಸ್ಎಫ್ಸಿ ಯೋಜನೆಯಲ್ಲಿ ಸವಿತಾ ಸಮಾಜದ ಸಮುದಾಯ ಭವನದ ಗುದ್ದಲಿ ಪೂಜೆಯನ್ನ ಶಾಸಕ ಎಸ್ಆರ್ ಶ್ರೀನಿವಾಸ್ ಮಾಡಿದ್ದಾರೆ ಪಟ್ಟಣ ಪಂಚಾಯಿತಿಯಲ್ಲಿ ಎಲ್ಲ ಸದಸ್ಯರುಗಳು ಒಂದುಗೂಡಿ ಕೆಲಸ ಮಾಡಿದಾಗ ಮಾತ್ರ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಇಲ್ಲದೆ ಹೋದರೆ ಪಟ್ಟಣದ ಅಭಿವೃದ್ಧಿ ಮಾಡಲು ಸಾಧ್ಯವಾಗುವುದಿಲ್ಲ ನಾನು ಎಂಬ ಅಹಂ ಬಿಟ್ಟು ಒಟ್ಟುಗೂಡಿ ಕೆಲಸ ಮಾಡಿದರೆ ಒಳಿತು ಎಂದು ಶಾಸಕ ಶ್ರೀನಿವಾಸ್ ತಿಳಿಸಿದರು ಮನ್ನೆ ಕೆಲವು ಹಿರಿಯ ಸದಸ್ಯರುಗಳಿಗೆ ಕರೆದು ಮಾತಾಡಿದಿನಿ ನಾವು ಎಲ್ಲ ಅಲ್ಲೇನಾಗಿದೆ ಅಂತಂದ್ರೆ ನಾನು ಪ್ರಯತ್ನ ಪಡ್ತಾ ಇದೀವಿ ಎಲ್ಲರೂನೇ ಒಗ್ಗಟ್ಟು ಹೋಗಪ್ಪ ಇವತ್ತು ಈ ಖಾತೆಗಳು ಆಗ್ತಾ ಇಲ್ಲ ಸರಿಯಾಗಿ ಪಟ್ಟಣ ಪಂಚಾಯಿತಿ ಕೆಲಸಗಳು ಏನು ಆಗ್ತಾ ಇಲ್ಲ ಈಗ ಸುಮಾರು 14 15 ಕೋಟಿ ರೂಪಾಯಿ ಈಗ ಕೆಲಸ ನಡೆಯಬೇಕು ಕೆಲವರ ಮನಸ್ಥಿತಿ ಹಂಗಿದೆ ಅಂತಂದ್ರೆ ಆ ಕೆಲಸ ಸ್ಟಾಪ್ ಮಾಡಬೇಕು ಅನ್ನೋದು ಕೆಲವರ ಮನಸ್ಥಿತಿ ಅಲ್ಲಿ ವೈಯಕ್ತಿಕ ಈಗೋ ಇಟ್ಕೊಂಡವರೆ ನಾನು ಮೇಲೂ ನಾನು ಅವನದ ಹಿಡಿಯೋದು ಇವರು ಅವನ ಹಿಡಿಯೋದು ಅವನ ಮೇಲೆ ಹಿಂಗೆ ಎರ್ಚಿಸ್ತೀವಿ ಕೆಸರು ಎರ್ಚಾಡೋದು ಇವನ ಮೇಲೆ ಅವನ ಕೆಸರು ಎರ್ಚಾಡೋದು ಈ ಕೆಲಸಕ್ಕೆ ಬಿದ್ದುಬಿಟ್ಟಿದ್ದಾರೆ ನಾನು ಅದನ್ನು ಕರೆದು ಇನ್ನೊಂದು ಸರಿ ಮಾತಾಡ್ತೀನಿ ಒಗ್ಗಟ್ಟಾಗಿ ಹೋದರೆ ಒಂದು ಒಳ್ಳೆ ಕೆಲಸ ಮಾಡ್ಬೋದು ಹೋಗಲಿಲ್ಲ ಅಂದರೆ ನೆಕ್ಸ್ಟ್ ಎಲ್ಲ ಕೋರಂ ತಾನು ಮಾಡಿ ಅಂತಂದರೆ ಈಗಿನ ಅಧ್ಯಕ್ಷರು ಏನು ಮಾಡೋಕ್ಕೆ ಬರೋಲ್ಲ ಸುಮ್ಮನೆ ಎಲ್ಲ ಆಡಳಿತ ವ್ಯವಸ್ಥೆ ಒಳಗೆ ಗೊಂದಲ ಸೃಷ್ಟಿಯಾಗುತ್ತೆ ಅದಾಗಬಾರ್ದು ಅಂತಲೇ ನಾನು ಮೊದಲೇ ಚುನಾವಣೆಗೆ ಎಲ್ಲ ಒಗ್ಗಟ್ಟಾಗಿ ಹೋಗಿ ಅಂತ ಹೇಳಿದ್ದೆ ಅದಾದಮೇಲೆ ಈಗೇನೋ ಮೊನ್ನೆ ಸಣ್ಣ ಪುಟ್ಟ ಏನೋ ಗಲಾಟೆ ಮಾಡ್ಕೊಂಡವ್ರೆ ಅಂತಕ್ಕಂಥದ್ದು ನಾನು ಬೆಳಗಾಮಲ್ಲಿದ್ದೆ ನನಗೆ ಮಾಹಿತಿ ಇತ್ತು ಅದರಿಂದ ನಾನು ನಿನ್ನೆ ಮೊನ್ನೆ ಹಿರಿಯ ಸದಸ್ಯರುಗಳೆಲ್ಲ ಕರ್ ಮಾತಾಡಿದ್ದೀನಿ ಇದೇ ಜನವರಿ 10 ಕ್ಕೆ ಬಗರ್ ಹುಕುಂಗೆ ಸಂಬಂಧಪಟ್ಟಂತೆ ಸಭೆ ಮಾಡಲಾಗುತ್ತದೆ ಎಂದು ತಿಳಿದವರು ಸವಿತಾ ಸಮಾಜದ ಸಮುದಾಯ ಭವನಕ್ಕೆ ಎಷ್ಟು ಹಣ ಖರ್ಚಾದರೂ ಸುಸಜ್ಜಿತವಾಗಿ ಹಾಗೂ ಗುಣಮಟ್ಟದಿಂದ ನಿರ್ಮಾಣ ಮಾಡುವಂತೆ ತಿಳಿಸಿದ್ದೇನೆ ಎಂದರು ಗುಣಮಟ್ಟ ಸರಿಯಾಗಿದೆಯಾ ಇಲ್ವಾ ಅಂತ ಹೇಳಿಬಿಟ್ಟು ಕ್ರಾಸ್ ಚೆಕ್ ಮಾಡೋಕ್ಕೂ ಅವಕಾಶ ಇದೆ ಅವೆಲ್ಲ ಈಗ SSITಗೆ ಕೊಟ್ಟಿದ್ದಾರೆ SSIT ಇಂಜಿನಿಯರ್ಸ್ ಬಂದು ಅದನ್ನು ಚೆಕ್ ಮಾಡಿ ವರದಿ ಕೊಟ್ಟಮೇಲೆ ಬೀಲ್ ಕೊಡ್ತಕ್ಕಂಥದ್ದು ಅವೆಲ್ಲ ಏಕದಮ್ ಈ ನಮ್ಮ ಇಂಜಿನಿಯರ್ ಮಾಡಿಸಿದಂತ ಏನು ಕೊಡಲ್ಲ ಅವ್ರು ಅವರಿಂದ ರಿಪೋರ್ಟ್ ಕೇಳ್ತಾರೆ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ರಿಪೋರ್ಟ್ ಕೇಳ್ತಾರೆ ಅದಕ್ಕೆ SSITಗೆ ಕೊಟ್ಟವರು ಪ್ರತಿಷ್ಠಿತ ಕಾಲೇಜು SSITಗೆ ಕೊಟ್ಟವರೆ SSITಯಿಂದಲೇ ಬಂದು ಚೆಕ್ ಮಾಡಿ ಅಲ್ಲೇ ಇಂಜಿನಿಯರ್ಸು ಗುಣಮಟ್ಟ ಸರಿಯಾಗಿದೆ ಅಂತ ಸರ್ಟಿಫಿಕೇಟ್ ಕೊಟ್ಟಮೇಲೆ ನಾವು ಬಿಲ್ ಕೊಡ್ತಾ ಇರ್ತಕ್ಕಂಥ ನೋಡಿಕೊಂಡು ಮಾಡ್ತೀವಿ ನಮ್ಮಲ್ಲಿ ಈಗಾಗಲೇ ಒಂದು 300 ಫೈಲ್ ರೆಡಿ ಇವೆ ಅವು ತಹಸೀಲ್ದಾರ್ ಹೋಗಿ ಸ್ಮಾರ್ಟ್ ನೋಡ್ಕೊಂಬಂದು ವೆರಿಫೈ ಮಾಡಿದ್ದಾರೆ ಪ್ರತಿಯೊಂದು ಫೈಲಲ್ಲೂ ಕೂಡ ತಹಸೀಲ್ದಾರ್ ಹೋಗಿ ನೋಡ್ಕೊಂಬರಕ್ಕೆ ಹೇಳಿದ್ದೆ ನೋಡ್ಕೊಂಡು ಸ್ಪಾಟಲ್ಲಿ ಅವರ ಇಲ್ವಾ ಅಂತ ಚೆಕ್ ಮಾಡ್ತೀವಿ ರೆಡಿ ಮಾಡಿ ಅಂತ ಹೇಳಿದ್ವಿ ಮಾಡಿದ್ದಾರೆ ನಾನು ನೋಡೋಣ ಕೋರಂ ಸಿಕ್ಕಿರಿ ಮಾಡಿಸ್ತೇನೆ ಅವರು ಈ ಸಮುದಾಯ ಭವನಕ್ಕೆ ಕೆಳಗಡೆ ಅವರು ಕಮರ್ಷಿಯಲ್ ಮಾಡ್ಕೊತೀವಿ ಮೇಲ್ಗಡೆ ಒಂದು ಅಂಗಡಿ ಮಾಡ್ಕೊಂಡು ಸಮುದಾಯ ಭವನ ಕಟ್ಕೊಂಡಿದ್ದೀವಿ ಅದಕ್ಕೆ ಪ್ರಾರಂಭಿಕವಾಗಿ 10 ಲಕ್ಷ ರೂಪಾಯಿ ಹಾಕಿದ್ದೀವಿ ಮತ್ತು ಕೆಲಸ ಪ್ರಾರಂಭ ಮಾಡಿದ್ದೀವಿ ಮಾಡ್ತಾಯಿದ್ದೀವಿ ಮುಂದೆ ಅದು ಎಷ್ಟಾಗುತ್ತೋ ನೋಡಿಕೊಂಡು ಪೂರ ಇಂಜಿನಿಯರ್ ಕಳಿಸಿ ಎಸ್ಟಿಮೇಟ್ ಮಾಡಿಸಿ ಅದನ್ನು ಪೂರ ಕಂಪ್ಲೀಟ್ ಮಾಡಿಸ್ಕೊಡ್ಬೇಕಾದ್ರು ಭಾರತೀಯ ಸಮಾಜಕ್ಕೆ ಪೂರ ಕಂಪ್ಲೀಟ್ ಮಾಡಿಸ್ಕೊಡ್ಬೇಕಾದ್ರು ಮಾಡ್ತೀವಿ ಇನ್ನು ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಅಣ್ಣಪ್ಪಸ್ವಾಮಿ ಸದಸ್ಯರಾದ ಶಿವಕುಮಾರ್ ಸಿ ಮೋಹನ್ ಕೃಷ್ಣಮೂರ್ತಿ ಕುಮಾರ್ ಶೌಕತ್ ಅಲಿ ಪ್ರಕಾಶ್ ಮೊಹಮ್ಮದ್ ಸಾದಿಕ್ ಮುಖಂಡರಾದ ಪಾಪಣ್ಣ ಸವಿತಾ ಸಮಾಜದ ತಾಲೂಕು ಅಧ್ಯಕ್ಷ ರಮೇಶ್ ಜಿಲ್ಲಾ ನಿರ್ದೇಶಕ ಸುನಿಲ್ ಸೇರಿದಂತೆ ಸವಿತಾ ಸಮಾಜದ ಯುವ ಪಡೆ ಹಾಗೂ ಮುಖಂಡರುಗಳು ಭಾಗಿಯಾಗಿದ್ದರು ಪ್ರಸನ್ನ ದೊಡ್ಗುಣಿ ಅಮುಕ್ ಟಿವಿ ಗುಬ್ಬಿ